ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಕೆ ಸಿ ಇ ಟಿ 2023 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈಗ ನೆಕ್ಸ್ಟು ಕೆ ಸಿ ಇ ಟಿ ಕೌನ್ಸಿಲಿಂಗ್ ಇದೆ. ಈ ಒಂದು ಕೆ ಸಿ ಇ ಟಿ ಕೌನ್ಸಿಲಿಂಗ್ನಲ್ಲಿ ನಮಗೆ ಟಾಪ್ ಕಾಲೇಜ್ ಸಿಗೋದು ಹೇಗೆ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಸಹ ಆಸೆ ಇರುತ್ತೆ ಒಂದು ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗನ್ನು ಮಾಡಬೇಕು ಅಂತ. ಆ ಒಂದು ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ಗೆ ಸೀಟ್ ಸಿಗಬೇಕು ಅಂತ ಅಂದರೆ ಇಲ್ಲಿ ಏನು ಮ್ಯಾಟರ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಅಪ್ಡೇಟನ್ನು ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೇನ ಒಂದು ಐಡಿಯಾ ಅನ್ನೋದು ಸಿಗುತ್ತೆ. ಹೀಗೆ ಟಾಪ್ ಕಾಲೇಜ್ ಸಿಗಬೇಕಂದ್ರೆ ನಾವು ಯಾವ್ಯಾವ ರೀತಿ ಪ್ರಿಪ್ರೇಷನ್ಸನ್ನು ಮಾಡ್ಕೋಬೇಕು ಆ್ಯಂಡ್ ನಮಗೆ ಇಲ್ಲಿ ಏನು ಮ್ಯಾಟರ್ ಆಗುತ್ತೆ ಅಂತ. ಓಕೆನಾ, ಎಲ್ಲರೂ ಸಹ ಒಂದೇ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವೀಗ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಂದೆ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸು, ನೀವು ಇಂಜಿನಿಯರಿಂಗ್ಗೆ ಹೋದ್ಮೇಲೆ ನಿಮಗೆ ಸಿಗುವಂತಹ ಭರ್ಜರಿ ಸ್ಕಾಲರ್ಶಿಪ್ಸ್ ಯಾವು ಎಲ್ಲನೂ ಸಹ ನಾವು ಡೀಟೇಲ್ಡಾಗಿ ಅಪ್ಡೇಟ್ ಮಾಡ್ತೀವಿ. ಹಾಗಾಗಿ ಸ್ಟೂಡೆಂಟ್ಸ್ ವೀಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ, ಮರೆಯದೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆನಾ. ಓಕೆ, ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ. ಈಗ ಕೆಲವೊಂದು ಸಲ ನಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಿಲ್ಲ, ಏನಕ್ಕೆ ರೀಸನ್ ಸಿಗೋದಿಲ್ಲ ಅನ್ನೋದನ್ನು ಫಸ್ಟ್ಗೆ ಹೇಳ್ತೀನಿ ನೋಡಿ. ಈಗ ಒಂದು ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ, ಒಬ್ಬ ಸ್ಟೂಡೆಂಟ್ದು ಈಗ ಬಿಲೋ 10,000 ಅಥವಾ ಬಿಲೋ 5,000 ರ್ಯಾಂಕಿಂಗ್ ಬಂದಿರುತ್ತೆ, ಬಟ್ ಆದ್ರೂ ಸಹ ಒಂದು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ಅನ್ನೋದು ಸಿಗೋದಿಲ್ಲ. ಏನಕ್ಕೆ ಸಿಗೋದಿಲ್ಲ ಅಂತ ಅಂದರೆ, ಡ್ಯೂರಿಂಗ್ ಈಗ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಆದಮೇಲೆ ಒಂದು ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಆಗುತ್ತೆ. ಆಪ್ಷನ್ ಎಂಟ್ರಿ ಆದಾಗ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾಗ, ಈಗ ಕೆಲವೊಂದು 50 ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀರಾ, ಟಾಪ್ 5 ಕೆಲವೊಂದು ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀರಾ ಆ್ಯಂಡ್ ಕೆಳಗಡೆ ಕೆಲವೊಂದು ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀರಾ, ನೀವು ಪ್ರಿಯಾರಿಟಿ ನಂಬರ್ಸನ್ನು ಕೊಡಬೇಕು. ಓಕೆನಾ. ಇಲ್ಲಿ ಪ್ರಿಯಾರಿಟಿ ನಂಬರ್ಸ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಿಯಾರಿಟಿ ನಂಬರ್ಸ್ ನೀವು ಬೈ ಮಿಸ್ಸಾಗಿ ಯಾವುದೋ ಒಂದು ಈಗ ಕೆಲವೊಂದು ಲೋ ಕಾಲೇಜಸ್ ಅಥವಾ ನಿಮಗೆ ಯಾವುದೋ ಒಂದು ಟಾಪ್ ಕಾಲೇಜ್ ಅಲ್ಲದೆ ಬೇರೆ ಒಂದು ಕಾಲೇಜ್ಗೆ ನೀವು ನಂಬರನ್ನು ಕೊಟ್ಟರಿ ಅಂದ್ಕೊಳ್ಳಿ, ಬೈ ಮಿಸ್ಸಾಗಿ ನೀವೇನಾದರೂ ಈಗ ಪ್ರಿಯಾರಿಟಿ ನಂಬರ್ಸ್ 1 ಕೊಟ್ಬಿಟ್ರಿ ಅಥವಾ 2 ಕೊಟ್ಬಿಟ್ರಿ, ಯಾವುದೋ ಬಿಲೋ ಅಲ್ಲಿ ಇರ್ತಕ್ಕಂಥ ಕಾಲೇಜಸ್ಗೆ ಪ್ರಿಯಾರಿಟಿ ನಂಬರ್ಸ್ 1 ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಗೆ ಆಗ ಏನಾಗುತ್ತೆ ಅಂತ ಅಂದರೆ ಆ ಒಂದು ಕಾಲೇಜೇ ಸಿಗುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗನ್ನು ಮಾಡೋದಕ್ಕೆ ಆಗೋದಿಲ್ಲ. ಆ ಥರ ಸ್ಟೂಡೆಂಟ್ಸ್ ಈಗ ನೀವೇನು ಮಾಡಬೇಕಂತಂದ್ರೆ, ಮೊದಲಿಗೆ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ಆಪ್ಷನ್ ಎಂಟ್ರಿ ಬಹಳ ಇಂಪಾರ್ಟೆಂಟು. ಓಕೆನಾ. ನಿಮ್ಗೆ ಏನು ಮ್ಯಾಟರ್ ಆಗುತ್ತೆ ಅಂತಂದ್ರೆ ನೀವು ಮಾಡ್ತಕ್ಕಂಥ ಆಪ್ಷನ್ ಎಂಟ್ರಿ, ನಾನು ನಿಮ್ಗಾಗ ಅಪ್ಡೇಟನ್ನು ಮಾಡ್ತೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅನ್ನೋದನ್ನು ಲೈವ್ ಡೆಮೋ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮಗೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಮ್ಯಾಟರ್ ಆಗುತ್ತೆ. ಓಕೆನಾ. ಮೊದಲಿಗೆ ಆ್ಯಂಡ್ ನೆಕ್ಸ್ಟು ಸರ್, ಈ ಒಂದು ರ್ಯಾಂಕಿಂಗ್ ಅಂತಕ್ಕಂಥದ್ದು ಎಷ್ಟರೊಳಗಡೆ ಬಂದರೆ ಕಾಲೇಜು ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ನೀವು ಸ್ಟೂಡೆಂಟ್ಸು ಕೇಳ್ಬೋದು. ನೋಡಿ, ನಿಮಗೆ ರ್ಯಾಂಕಿಂಗ್ ಅಂತಕ್ಕಂಥದ್ದು ಬಿಲೋ 10,000 ಬಂದ್ರೂ ಅಥವಾ ಬಿಲೋ 5,000 ಬಂದ್ರೂ ಬಿಲೋ 15,000 ಬಂದ್ರೂ ನೀವೇನು ಮಾಡಬೇಕು ಅಂತಂದರೆ, ಮೊದಲಿಗೆ ಒಂದು ಕರೆಕ್ಟಾಗಿ ಏನು ಅಂತಂದರೆ, ಮೊದಲಿಗೆ ನಿಮಗೆ ರ್ಯಾಂಕಿಂಗ್ ಅಂತಕ್ಕಂಥದ್ದು ಚೆನ್ನಾಗಿ ಬರಬೇಕು. ಈಗ ನೆಕ್ಸ್ಟು ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದಮೇಲೆ ರ್ಯಾಂಕಿಂಗ್ ಅಂತಕ್ಕಂಥದ್ದು ಚೆನ್ನಾಗಿ ಬರಬೇಕು. ಆ ರ್ಯಾಂಕಿಂಗನ್ನು ನೋಡ್ಕೊಂಡು ನಿಮಗೆ ಕಾಲೇಜ್ ಕಟಾಫನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಕಾಲೇಜ್ ಕಟಾಫನ್ನು ನೀವು ತಗೊಂಡು ಆ ಒಂದು ಕಾಲೇಜ್ ಕಟಾಫಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ನನ್ನ ಒಂದು ಕ್ಯಾಟಗರಿಗೆ ಈ ಒಂದು ಕಾಲೇಜಸ್ಸಲ್ಲಿ ಯಾವ ಒಂದು ಬ್ರ್ಯಾಂಚ್ಗೆ ಎಷ್ಟೊಂದು ಸೀಟ್ಸ್ ಇದ್ದಾವೆ ಅನ್ನೋದನ್ನು ನೀವು ಮೈನಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಲಿ ಏನು ಅಂತಂದರೆ, ನಿಮಗೆ ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಈಗ ಕೆಲವೊಂದು ಸ್ಟೂಡೆಂಟ್ಸ್ಗೆ ಮೆಕ್ಯಾನಿಕಲ್ ಮಾಡಬೇಕಂತ ಇರುತ್ತೆ, ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ಗೆ ಸಿ ಎಸ್ ಮಾಡಬೇಕಂತ ಇರುತ್ತೆ. ಇದೆಲ್ಲನೂ ಸಹ ಕನ್ಫ್ಯೂಷನಲ್ಲಿ ಇರದೆ ನೀವೇನು ಮಾಡಬೇಕು ಅಂತಂದರೆ, ಮೊದಲಿಗೆ ನಿಮಗೆ ಯಾವೊಂದು ಕಾಲೇಜಲ್ಲಿ ಯಾವೊಂದು ಬ್ರ್ಯಾಂಚ್ ಅಂತಕ್ಕಂಥದ್ದು ಬೇಕು ಅನ್ನೋದು ನಿಮಗೇ ಸಹ ಒಂದು ಐಡಿಯಾ ಅಂತಕ್ಕಂಥದ್ದು ಇರಬೇಕು. ಈಗ ನೀವು ಯಾವುದೊಂದು ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀರಾ, ಓಕೆ, ಕಾಲೇಜಸ್ಸನ್ನು ಆ್ಯಡ್ ಮಾಡಿದಾಗ ನಿಮ್ಗೆ ಯಾವೊಂದು ಕಾಲೇಜಲ್ಲಿ ಯಾವೊಂದು ಬ್ರ್ಯಾಂಚ್ ಬೇಕು ಅನ್ನೋದನ್ನು ಸಹ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿ ನಂಬರ್ಸನ್ನು ಕೊಡಬೇಕಾಗುತ್ತೆ. ಓಕೆನಾ. ಮೊದಲಿಗೆ ನೀವೇನು ಮಾಡಬೇಕು ಅಂತ ಅಂದರೆ, ರ್ಯಾಂಕಿಂಗ್ ಅಂತಕ್ಕಂಥದ್ದು ಸ್ವಲ್ಪ ಚೆನ್ನಾಗಿ ಬರಬೇಕು. ರ್ಯಾಂಕಿಂಗ್ ಬಂದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ, ಈಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ, ಕೆಲವೊಂದು ಅಷ್ಟೊಂದು ಕಾಲೇಜಸ್ಸನ್ನು ಲೀಸ್ಟ್ ಮಾಡ್ಕೊಳ್ಳಿ, ಯಾವೊಂದು ಬ್ರ್ಯಾಂಚ್ಗೆ ಹೋಗಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ. ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ಗೆ ಈಗ 2-3 ಬ್ರ್ಯಾಂಚನ್ನು ಡಿಸೈಡ್ ಮಾಡಿರ್ತಾರೆ, ಯಾವ ಬ್ರ್ಯಾಂಚ್ ಆದರೂ ಹೋಗ್ತೀನಿ ಅಂತ. ಅಂಥ ಸ್ಟೂಡೆಂಟ್ಸು ಪ್ರಿಯಾರಿಟಿ ನಂಬರ್ಸ್ ಕೊಡೋದು, ಆಪ್ಷನ್ ಎಂಟ್ರಿ ಮಾಡೋದು ಭಾಳ ಇಂಪಾರ್ಟೆಂಟ್. ಓಕೆನಾ. ನಾನು ನಿಮಗೆ ನೋಡಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಪ್ರಿಯಾರಿಟಿ ನಂಬರ್ಸ್ ಯಾವ ರೀತಿ ಕೊಡಬೇಕು ಎಲ್ಲನೂ ಸಹ ಡೀಟೇಲ್ಡಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಏನಕ್ಕೆ ಈ ವಿಡಿಯೋನ ಮಾಡಿದೆ ಅಂತ ಅಂದರೆ, ಈಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತಂದರೆ, ಸರ್ ಒಂದು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಏನು ಮಾಡಬೇಕು ಏನು ಅಂತ ಕೇಳ್ತಿದ್ದಾರೆ. ಅಂಥ ಸ್ಟೂಡೆಂಟ್ಸ್ಗೆ ಒಂದು ರ್ಯಾಂಕಿಂಗ್ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರಬೇಕು. ಆ್ಯಂಡ್ ನೆಕ್ಸ್ಟು ನೀವು ಮಾಡುವಂಥ ಆಪ್ಷನ್ ಎಂಟ್ರಿ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜಸ್ನ ಆ್ಯಡ್ ಮಾಡೋದಾಗಲಿ, ನೀವು ಕೊಡ್ತಕ್ಕಂಥ ನಂಬರ್ಸ್ ಆಗಲಿ, ನೀವು ಕಟ್ ಆಫನ್ನು ಅಬ್ಸರ್ವ್ ಮಾಡೋ ರೀತಿ ಆಗಲಿ, ಓಕೆನಾ. ಆ್ಯಂಡ್ ಕಟ್ ಆಫನ್ನು ಸಹ ಮುಂದೆ ರಿಲೀಸ್ ಮಾಡ್ತಾರೆ, ನಾನು ನಿಮ್ಗಾಗ ಅಪ್ಡೇಟನ್ನು ಮಾಡ್ತೀನಿ. ಈಗಾಗಲೇ ಸತತವಾಗಿ ನಮ್ಮದು ಚಾನಲಲ್ಲಿ ಎಲ್ಲ ರೀತಿ ಎಜುಕೇಷನಲ್ ಅಪ್ಡೇಟ್ಸನ್ನು ಅಪ್ಡೇಟ್ ಮಾಡಿದ್ವಿ. ಹಾಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ, ಜಸ್ಟ್ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ. ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್.